ನಾವು ಹೇಳ್ತೀವಿ ಕೊಳೆ ರೋಗ, ಬೂದಿ ರೋಗಗಳು ಹೀಗೆ ಭಾಗದ ನೆಲದಲ್ಲಿ ಬಹಳಷ್ಟು ಉಪಚಾರ ಮಾಡಲಿಲ್ಲ ಅಂದ್ರೆ ಸುಮಾರು 15-20% ಇಳುವರಿ ನಿಮಗೆ ಕಡಿಮೆ ಆಗುವಂತ ಸಾಧ್ಯತೆ ಇದೆ. ಆದ್ರಿಂದ ನೀವು ಟ್ರೈಕೋಡರ್ಮನ ಬೀಜೋಪಚಾರ ಮಾಡುವುದರಿಂದ ಈ ಇಳುವರಿ ಕಡಿಮೆ ಆಗೋದನ್ನ ನಾವು ತಡೆಗಟ್ಟಬಹುದು. ಮುಂಗಾರು ಹಂಗ ಮುಗಿದು ಹಿಂಗಾರು ಬಂದಿದೆ, ನೀವಾಗಲೇ ಜೋಳನ ಮತ್ತೆ ಕಡಲೆ ಬೀಜನ ಆಗ್ಲೇ ತಗೊಂಡಿದ್ರ ಅದಕ್ಕೆ ನಿಮಗೆ ಟ್ರೈಕೋಡರ್ಮ ಬೇಕಾದಾಗ ಹತ್ತಿರದ ರೈತ ಸಂಪರ್ಕ ಕೇಂದ್ರ ಅಥವಾ ರಾಯಚೂರಿನಂತ ಕೃಷಿ ವಿಶ್ವವಿದ್ಯಾಲಯಕ್ಕೆ ಹೋದ್ರೆ ನಿಮಗೆ ಕಡಿಮೆ ದರದಲ್ಲಿ ಈ ಟ್ರೈಕೋಡರ್ಮನ ಹೇಗೆ ಬೀಜೋಪಚಾರ ಮಾಡುದು ಹೇಳಿಕೊಡೋದು ಅಲ್ಲದೇ ಅದನ್ನ ಇದು ಹೇಗೆ ಅದರ ಉಪಯೋಗಗಳನ್ನು ನಿಮಗೆ ತಿಳಿಸಿ. ನನ್ನ ಹೆಸರು ನಾಗೇಶ, ತಂದೆ ಕಲ್ಯಾಣಪ್ಪ ಮಟ್ಮಾರಿ. ನಮ್ದು ನಾವು ರೈತ ಅನುಗಾರರು ಗಿಲಸೂರು ಹೋಬಳಿ. ನಾನು ಇವಾಗ ಜೋಳದಲ್ಲಿ ಬೀಜೋಪಚಾರ ಮಾಡೋದಕ್ಕಂದ್ರೆ ಬೀಜೋಪಚಾರ ಮಾಡೋದ್ರಿಂದ ಮುಂದೆ ಬರ್ತಕ್ಕಂತ ಸೊರಬ ರೋಗ ಹಾಗೂ ಸೊರಬ ರೋಗ ಇದರಲ್ಲಿಂದ ತಡೆಗಟ್ಟೋದಕ್ಕೆ ಬೀಜೋಪಚಾರ ಮಾಡಬೇಕು. ಟ್ರೈಕೋಡರ್ಮ ಎಂಬ ಬೀಜೋಪಚಾರದ ಜೈವಿಕ ಶಿಲೀಂಧ್ರದಿಂದ ಬೀಜೋಪಚಾರ ಮಾಡಬೇಕು. ಬೀಜೋಪಚಾರ ಮಾಡೋದಕ್ಕೆ ಬೇಕಾಗುವಂಥ ಸಾಮಗ್ರಿಗಳು ಮೊದಲು ಬೀಜ, ಹ್ಯಾಂಡ್ ಗ್ಲೌಸು, ಟ್ರೈಕೋಡರ್ಮ ಮತ್ತು ನೀರು. ಬೀಜೋಪಚಾರ ಮಾಡುವ ವಿಧಾನ, ಬೀಜೋಪಚಾರ ಮಾಡಬೇಕಾದ್ರೆ ಮೊದಲು ನೀರು ತಗೊಂಡು ಬೀಜಕ್ಕಾಗುವಷ್ಟು ಬೀಜಕ್ಕೆ ತೊಯ್ಯುವಂತೆ ತೋಸಿ ಇದು ಮಾಡಬೇಕು. ಎಲ್ಲ ಕಡೆ ಬೀಜಕ್ಕೆ ನೀರು ಅಂಟುವಂತೆ ತೋರಿಸ್ಬೇಕು. ಈ ಥರ ಕಟ್ ಮಾಡು. ಇದು ಟ್ರೈಕೋಡರ್ಮ ಪ್ಯಾಕೆಟ್, ಶಿಲೀಂಧ್ರ ನಾಶಕದ ಪ್ಯಾಕೆಟ್ ಇದು. ಇದಕ್ಕೆ ಈ ಕಟ್ಪಡಿ ಮುಚ್ಚಳು ತುಂಬ ಟ್ರೈಕೋಡರ್ಮ ತಗೊಂಡು ಈ ರೀತಿ ಕಲಿಸ್ಬೇಕು. ಈ ರೀತಿ ಕಲಿಸಿದ ಮೇಲೆ ನೆಲಲ್ಲಿ ಆರಿ ಹಾಕ್ಬೇಕು. ಇದನ್ನು ನೆರಳಿನಲ್ಲಿ ಆರಿ ಹಾಕಿದ ನಂತರ ನಾವು ಬಿತ್ತಕ್ಕೆ ಹೋಗಿ ಕಲ್ಕ ಇದು ತಗೊಂಡು ಬಿತ್ತನೆ ಮಾಡೋದಕ್ಕಿಂತ ಒಂದಿನ ಮೊದಲು ಈ ತರ ಬೀಜೋಪಚಾರ ಮಾಡಿ ಬೆಳಿಗ್ಗೆನೆ ಬೀಜ ಒಯ್ದು ಬಿತ್ತೋದು. ಪ್ರಿಯ ರೈತರೇ, ನೀವು ಈಗೆಲ್ಲ ನೋಡಿದ್ರೆ ಬೀಜೋಪಚಾರ ಹೇಗೆ ಮಾಡೋದು ಟ್ರೈಕೋಡರ್ಮ ಇಂದ. ಈಗ ಮುಂಗಾರು ಕಳೆದು ಹಿಂಗಾರು ಬರ್ತಾ ಇದೆ. ನಮ್ಮ ಈ ರೈತರಿಗೆ ಕಡಲೆ ಬೀಜ ಅದು ಜೋಳ ಬೀಜಕ್ಕೆ ಈ ಟ್ರೈಕೋಡರ್ಮ ಮಾಡೋದ್ರಿಂದ ಏನೆಲ್ಲ ಉಪಯೋಗ ಅಂತ ನಾವೆಲ್ಲ ತಿಳ್ಕೊಂಡಿದ್ವಿ. ಮೊದಲಿಗೆ ಶಿಲೀಂಧ್ರ ರೋಗಗಳಾದಂತಹ ಕೊಳೆ ರೋಗ ಅಥವಾ ಬೂದಿ ರೋಗ ಇರ್ಬೋದು, ಇವು ಈ ಭಾಗದ ನೆಲದಲ್ಲಿ ಇವು ಕಾಮನ್ ಆಗಿ ಬರ್ತಾ ಇದೆ. ಈ ಶಿಲೀಂಧ್ರ ಟ್ರೈಕೋಡರ್ಮ ಶಿಲೀಂಧ್ರವನ್ನು ಯೂಸ್ ಮಾಡಿ ನಾವು ಮಾಡೋದ್ರಿಂದ ಈ ಶಿಲೀಂಧ್ರ ರೋಗಗಳನ್ನು ನಾವು ತಡೆಗಟ್ಟಬಹುದು. ಈ ರೀತಿ ತಡೆಗಟ್ಟೋದ್ರಿಂದ ನಮಗೆ ಇಳುವರಿನೂ ಹೆಚ್ಚಾಗುತ್ತದೆ, ಮತ್ತೆ ಮುಂದೆ ಈ ಜೋಳ ಬಿತ್ತಿದ ನಂತರ ಮುಂದೆ ಬರುವಂತಹ ಶಿಲೀಂಧ್ರ ರೋಗಗಳನ್ನು ನಾವು ತಡೆಗಟ್ಟಬಹುದು. ಈ ಇದನ್ನ ಹೆಚ್ಚಿನ ನಿಮಗೆ ಮಾಹಿತಿ ಬೇಕಾದ್ರೆ ಹತ್ತಿರದ ರೈತ ಸಂಪರ್ಕ ಕೇಂದ್ರಕ್ಕೆ ಹೋಗಿ ನೀವು ಭೇಟಿ ಮಾಡಿ ನೀವು ಇದರ ಬಗ್ಗೆ ವಿಚಾರಿಸಿದಾಗ ಅವರು ನಿಮಗೆ ಹೆಚ್ಚಿನ ಮಾಹಿತಿಯನ್ನು ಕೊಡ್ತಾರೆ.